ಕರ್ನಾಟಕ ರಾಜ್ಯ ರಾಜಕಾರಣ ಮೀಸಲಾತಿ ಮತ್ತು ರಾಜಕಾರಣದ ಮೇಲಾಟಗಳು ಒಂದು ರೀತಿಯಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಟ್ ಆದರೆ ಇವತ್ತು ಸಿದ್ದರಾಮಯ್ಯನವರು ಹಿಂದ ಅಹಿಂದ ಏನೇನೋ ಚಡಬಡಿಸ್ತಾ ಇದೆ. ಅವ್ರ ಜೊತೆ ಮಾದೇವಪ್ಪನು ಕೂಡ ಸೇರ್ಕೊಂಡಿದೆ. ಸಿದ್ದರಾಮಯ್ಯನವ್ರಿಗೆ ತಮ್ಮ ಅಸ್ತಿತ್ವ ಮತ್ತು ಅಭದ್ರತೆ ಕಾಡ್ತಾ ಇದೆ. ಯಾಕೆ ಅಂತಂದರೆ ಕುರುಬ ಸಮುದಾಯ ಎಸ್ಟಿ ಮೀಸಲಾತಿಗಾಗಿ ನಡೆದಂಥ ಹೋರಾಟದಲ್ಲಿ ಅವರ ಸಹಭಾಗಿತ್ವ ಇಲ್ಲದೇನೆ ಲಕ್ಷಾಂತರ ಜನ ಕುರುಬ ಸಮುದಾಯದವರು ಸೇರಿ ದೊಡ್ಡ ಯಶಸ್ಸನ್ನು ಕಂಡುಬಿಡ್ತು. ಅವರು ಅಂದ್ಕೊಂಡಿರಲಿಲ್ಲ ನಾನಿಲ್ಲದೆ ಏನೂ ಆಗಲ್ಲ ಅಂತಕ್ಕಂಥ ಹಠ. ನಾನು ಇನ್ನು ಸ್ವಾರ್ಥ ತುಂಬಿದ್ರಿಂದ ಅವ್ರಿಗೆ ಇಷ್ಟು ಮಟ್ಟಿಗೆ ಯಶಸ್ಸು ಆಗುತ್ತೆ ಅಂತ ಅವ್ರಿಗೆ ನೆನೆಸಿರಲಿಲ್ಲ. ಹಾಗಾಗಿ ಅದು ಅವ್ರಿಗೆ ಒಂದು ರೀತಿಯಲ್ಲಿ ಇಡೀ ಸಮುದಾಯ ನನ್ನ ಜೊತೆ ಇದ್ದಿದ್ದು ಇವತ್ತು ಇಲ್ವಲ್ಲ ಅನ್ನೋ ರೀತಿಯಲ್ಲಿ ಕಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ಕೂಡ ಪ್ರಬಲ ಆಗ್ತಾ ಇದೆ. ಹಾಗಾಗಿ ಒಂದು ಕಡೆ ಸಮುದಾಯ, ಒಂದು ಕಡೆ ಪಕ್ಷ, ಇವೆರಡೂ ಕೂಡ ಸಿದ್ದರಾಮಯ್ಯನವರು ಎಲ್ಲೋ ಏಕಾಂಗಿ ಆಗ್ತಾ ಇದ್ದಾರೋ ಅಂತ ಅವ್ರಿಗೆ ಅನ್ನಿಸ್ಬಿಟ್ಟಿದೆ. ಹಾಗಾಗಿ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ಇವತ್ತು ಎಲ್ಲೋ ಅಭದ್ರತೆ ಕಾಡ್ತಾ ಇದೆ ಅಂತಕ್ಕಂಥ ಚಡಬಡಿಕೆ ಹೋರಾಟ ಯಾವ ಹೋರಾಟನಪ್ಪ ಅದು ಯಾವ ಹೋರಾಟ ಮಾಡಿದ್ವಿ? ನಾನು ನೋಡಿದೆ ನಿನ್ನೆ ಮಾದೇವಪ್ಪನವ್ರು, ನಾವು ಸಿದ್ದರಾಮಯ್ಯನವರು ಪ್ರಜಾಪ್ರಭುತ್ವ ಕಟ್ಟಕ್ಕೆ ಸಿಲುಕಿದಾಗ ನಾವು ಹೋರಾಟ ಮಾಡ್ತಾನೆ ಇದ್ವಿ. ನನಗೆ ಅರ್ಥ ಆಗಲಿಲ್ಲಪ್ಪ. ನಾನು ಮೈಸೂರಲ್ಲೇ ಓದಿದವನು, ಸಿದ್ದರಾಮಯ್ಯನೂ ಮೈಸೂರಲ್ಲೇ ಓದಿದವರು. ಯಾವ ವಿದ್ಯಾರ್ಥಿ ಚಳವಳಿಯಲ್ಲಿ ಇವ್ರು ಕಾಣಿಸ್ಕೊಂಡವರಲ್ಲ, ಮತ್ತು ಜಯಪ್ರಕಾಶ್ ನಾರಾಯಣ್ ಮೂಮೆಂಟಲ್ಲೂ ಕಾಣಿಸ್ಕೊಂಡವರಲ್ಲ, ಕನ್ನಡ ಚಳುವಳಿಲೂ ಕಾಣಿಸ್ಕೊಂಡವರಲ್ಲ, ರೈತ ಹೋರಾಟದಲ್ಲೂ ಇಲ್ಲ. ನಂಜುಂಡಸ್ವಾಮಿಯವರೆಲ್ಲ ಇವ್ರು ಸ್ನೇಹಿತರಾಗಿದ್ರು ಅಷ್ಟೇ. ಯಾವ ಹೋರಾಟದಲ್ಲೂ ಇಲ್ಲದ ಸಿದ್ದರಾಮಯ್ಯನವರು ಹೋರಾಟ, ಯಾವ ಹೋರಾಟ ಸ್ವಾಮಿ? ನಾವು ಕಾಣದೇ ಇರೋ ಹೋರಾಟ ಅದು ಯಾವ್ದು ಮಾಡಿದ್ರು ಮೈಸೂರಲ್ಲಿ? ಹಾಗಾಗಿ ಏನೋ ಚಡಬಡಿಕೆ.